ಹುಬ್ಬಳ್ಳಿ ಧಾರವಾಡ ನಡುವಿನ ಬಿಆರ್ಟಿಎಸ್ ಕಳಪೆ ಕಾಮಗಾರಿಗೆ ಅಂತ್ಯ ಎಂಬುದೇ ಕಂಡುಬರುತ್ತಿಲ್ಲ. ಇದೀಗ ಸನಾ ಕಾಲೇಜ್ ಪಕ್ಕದ ಬಿಆರ್ಟಿಎಸ್ ಬಸ್ ನಿಲ್ದಾಣದಲ್ಲಿ ಅವೈಜ್ಞಾನಿಕ ಪಾದಚಾರಿ ಅಂಡರ್ಪಾಸ್ ನಿರ್ಮಾಣದಿಂದ ಅಂಡರ್ಪಾಸ್ನಲ್ಲಿ ನೀರು ನಿಂತು ಕೆರೆಯಂತಾಗಿದ್ದು ಜನರ ಸಂಚಾರಕ್ಕೆ ಸಂಚಕಾರವಾಗಿರುವುದನ್ನು ವಿರೋಧಿಸಿ ಆಮ್ ಆದ್ಮಿ ಪಕ್ಷ ಇಂದು ಕಸಬರಗಿಯಿಂದ ಸ್ವಚ್ಛಗೊಳಿಸಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿತು. ಇಲ್ಲಿನ ಬೈರಿದೇವರಕೊಪ್ಪದ ಸನಾ ಕಾಲೇಜ್ ಪಕ್ಕದ ಬಿಆರ್ಟಿಎಸ್ ಅಂಡರ್ಪಾಸ್ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಇದರ ಅಧ್ವಾನದಿಂದಾಗಿ ಜನರು ಪ್ರಾಣ ಹಿಡಿದು ರಸ್ತೆ ದಾಟುವಂತಾಗಿದೆ. ಇನ್ನು ಯೋಜನೆಯಲ್ಲಿ ಏಕೈಕ ಅಂಡರ್ಪಾಸ್ ಇದಾಗಿದ್ದರೂ ಸಹ ಅದರ ನಿರ್ವಹಣೆಯಲ್ಲಿ ಬಿಆರ್ಟಿಎಸ್ ಎಡವಿದೆ. ಕಳೆದ ಒಂದು ವರ್ಷದಿಂದ ಅಂಡರ್ಪಾಸ್ನಲ್ಲಿ ನೀರು ನಿಂತು ಕೆರೆಯಂತಾಗಿದ್ದು ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಮಾಡುತ್ತಿತ್ತು. ಇನ್ನು ಬಿಆರ್ಟಿಎಸ್ ಬಸ್ ನಿಲ್ದಾಣದಿಂದ ಬಸ್ಸು ಇಳಿದು ರಸ್ತೆ ದಾಟಲು ಇರುವ ಏಕೈಕ ದಾರಿ ಎಂದರೆ ಅದು ಅಂಡರ್ಪಾಸ್. ಆ ರಸ್ತೆಯ ಸ್ಥಿತಿಯೇ ಹದಗೆಟ್ಟ ಕಾರಣ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಂಡರ್ಪಾಸ್ ಸ್ವಚ್ಛಗೊಳಿಸುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಸ್ವಚ್ಛ ಭಾರತ ಘೋಷಣೆ ಮಾಡುವ ನಾಯಕರು ಬಿಆರ್ಟಿಎಸ್ ಅಂಡರ್ಪಾಸ್ ಕಣ್ಣಿಗೆ ಬಿದ್ದಂತೆ ಕಂಡುಬಂದಿಲ್ಲ ಎನಿಸುತ್ತೆ. ಜನಸ್ನೇಹಿಯಾಗಬೇಕಿದ್ದ ಪಾದಚಾರಿ ಅಂಡರ್ಪಾಸ್ ಜನವಿರೋಧಿಯಾಗಿದೆ. ಪಾದಧಾರಿ ಅಂಡರ್ಪಾಸ್ನಲ್ಲಿ ನಾಮಫಲಕವಿಲ್ಲ, ಲೈಟ್ ಇಲ್ಲ, ಸಿಸಿಟಿವಿ ಇದ್ದರೂ ಕ್ಯಾಮ್ರಾ ಇಲ್ಲ. ಇದರಿಂದ ಮಹಿಳೆಯರು ಸಾರ್ವಜನಿಕರ ರಕ್ಷಣೆ ಹೇಗೆ? ಸ್ಮಾರ್ಟ್ ಸಿಟಿಯ ಜಪ ಮಂತ್ರಿಸುವ ನಾಯಕರಿಗೆ ಪಾದಚಾರಿ ರಸ್ತೆ ಸರಿಪಡಿಸುವ ಇಚ್ಛೆ ಇಲ್ಲವೇ? ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಕೇಂದ್ರ ಸಚಿವರು ಹಾಗೂ ಶಾಸಕರು ಕಾಡಿಕಾರಿಗೆ ಭೇಟಿ ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಿದೆ ಎಂದು ಎಎಪಿ ಆಗ್ರಹ ಮಾಡುವುದು. ಇನ್ನು ಬಿಆರ್ಟಿಎಸ್ ಪಾದಚಾರಿ ಅಂಡರ್ಪಾಸ್ ಅವ್ಯವಸ್ಥೆ ವಿರುದ್ಧ ಆಮ್ ಆದ್ಮಿ ಪಕ್ಷ ಪ್ರತಿಭಟನೆ ಮಾಡುವ ಸುದ್ದಿ ತಿಳಿದ ಅಧಿಕಾರಿಗಳು ಬೆಳಂಬೆಳಿಗ್ಗೆಯೇ ಕೆರೆಯಂತಾದ ಅಂಡರ್ಪಾಸ್ನಲ್ಲಿನ ನೀರನ್ನು ತೆರವುಗೊಳಿಸಿದ್ದಾರೆ. ಇದು ಎಎಪಿ ಪಕ್ಷಕ್ಕೆ ಸಿಕ್ಕ ಜಯವಾಗಿದೆ. ಇನ್ನು ಪೂರ್ಣ ಪ್ರಮಾಣದ ಸಮಸ್ಯೆ ಪರಿಹಾರ ಕಾಣದ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಜನವಿರೋಧಿ ಬಿಆರ್ಟಿಎಸ್ ವಿರುದ್ಧ ಹಾಗೂ ಕುಂಭಕರ್ಣ ನೀತಿಗೆ ಜಾರಿದ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಅಂಡರ್ಪಾಸ್ ಕಾರಿಡಾರ್ ಅನ್ನು ಸ್ವಚ್ಛಗೊಳಿಸಲಾಯಿತು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.